ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ನವರು ಕುಡುಕ ಸೂಮಕ್ಕಳು ಎಂದು ಬೆಂಗಳೂರಿನ ವಿಧಾನಸೌಧದ ಬಳಿ ಅವಾಚ್ಯವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಸಚಿವರ ಈ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ನ ಹಿರಿಯ ನಾಯಕ ವಿನಯ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಇದು ಅವಾಚ್ಯ ಮತ್ತು ಅವಹೇಳನಕಾರಿ ಹೇಳಿಕೆ. ವಿಧಾನಸೌಧಕ್ಕೆ ಬಹಳ ಪಾವಿತ್ರ್ಯತೆ ಇದೆ. ಈಶ್ವರಪ್ಪ ಒಬ್ಬ ಅನಾಗರಿಕ ವ್ಯಕ್ತಿ ಎಂದರು. ಸಚಿವ ಈಶ್ವರಪ್ಪ ಮೆದುಳಿನ ಸಮತೋಲನವನ್ನು ತಪ್ಪಿದೆ. ಬಿಜೆಪಿಯವರ ಮೆದುಳಿನ ಪರೀಕ್ಷೆ ಮಾಡಿಸಬೇಕು. ತಲೆಯ ಪರೀಕ್ಷೆ ನಡೆಸದೇ ಇದ್ದರೆ ಮುಂದೆ ರಾಜ್ಯಕ್ಕೆ ಆಗಬಹುದಾದ ಅನಾಹುತ ಎದುರಿಸಬೇಕಾದೀತು ಎಂದರು. ಕೂಡಲೇ ಈಶ್ವರಪ್ಪ ಅವರನ್ನು ಚಿಕಿತ್ಸೆಗೆ ಒಳಪಡಿಸಬೇಕು. ಈ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಶ್ವರಪ್ಪನವರ ಮೆದುಳಿಗೂ ನಾಲಿಗೆಗೂ ಸಂಬಂಧ ಇಲ್ಲ ಎಂದು ಹೇಳಿದರು. ಆಗಾಗ ಇದು ಸಾಬೀತಾಗ್ತಾ ಇದೆ. ಶೀಘ್ರ ಈಶ್ವರಪ್ಪರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಎಂದು ಬಿಜೆಪಿ ನಾಯಕರಿಗೆ ಮಾಜಿ ಸಚಿವ ವಿನಯ್ ಕುಮಾರಸ್ವಾಮಿಗೆ ಸಲಹೆಯನ್ನು ನೀಡಿದರು. ವಿಧಾನಸಭೆಯಲ್ಲಿ ತನ್ನ ಕಚೇರಿಯಲ್ಲಿ ಮಾಡಿದಂತ ಹೇಳಿಕೆಯನ್ನು ನೋಡಿದಾಗ ಪಕ್ಕದ ನನಗೆ ನೆನಪಾಗಿರುವಂಥದ್ದು, ಒಂದು ಸಲ ಸಿದ್ದರಾಮಯ್ಯನವರು ಈಶ್ವರಪ್ಪನಿಗೆ ಅವನ ಮೆದುಳಿಗೆ ಮತ್ತು ನಾಲಗೆಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿರುವಂಥ ನೆನಪಿಸುವಂಥ ರೀತಿಯಲ್ಲಿ ಆಯಿತು. ಪವಿತ್ರವಾದಂಥ ವಿಧಾನಸೌಧದಲ್ಲಿ ಇವತ್ತು ಈ ರೀತಿಯಲ್ಲಿ ಅನಾಗರಿಕರ ರೀತಿಯಲ್ಲಿ ಏಕಾಏಕಿಯಾಗಿ ಅವಹೇಳನ ಮಾಡುವಂಥ ಒಂದು ಕೆಲಸ ಕಾರ್ಯ, ಅವ್ಯಾಜ್ಯ ಶಬ್ದಗಳ ಮುಖಾಂತರ ಅವಹೇಳನ ಮಾಡುವಂಥ ಕೆಲಸ ಕಾರ್ಯ ಈಶ್ವರಪ್ಪನವರು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಮೆದುಳಿನಲ್ಲಿ ಸಮತೋಲನ ತಪ್ಪಿದೆ ಅಂತೇಳಿ ಅರ್ಥ. ಅವರ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಆದಷ್ಟು ಶೀಘ್ರವಾಗಿ ಅವರಿಗೆ ಮಂಪರ ಪರೀಕ್ಷೆ ಮಾಡಿ ಮುಂದೆ ಇವತ್ತು ಇನ್ನಷ್ಟು ಅನಾಹುತಗಳಾಗದಂಥ ರೀತಿಯಲ್ಲಿ ಆಸ್ಪತ್ರೆಗೆ ಅವರನ್ನು ಜೋಡಣೆ ಮಾಡುವುದು ಉಚಿತ. ಮುಂದಕ್ಕೆ ಬರುವಂಥ ಅವಘಡವನ್ನು, ಪಕ್ಷಕ್ಕೆ ಬರುವಂಥ ಅವಘಡವನ್ನು ತಪ್ಪಿಸುವಂಥ ರೀತಿಯ ಒಂದು ಕಾರ್ಯಕ್ರಮ ಬಿಜೆಪಿಯವರು ಹಮ್ಮಿಕೊಳ್ಳೋದು ಒಳ್ಳೆಯದು ಅಂತೇಳಿ ನಾನು ಸಲಹೆ ಮಾಡಿದೆ.